ಡಾಂಬರು ಬಂದುದು, ದೇವನೂರು ಮಹಾದೇವ. ಅದು ಯಾವುದಕ್ಕೂ ಹೇಳಿಕೊಳ್ಳುವಂಥ ಹಳ್ಳಿಯಲ್ಲ. ಎಣಿಸಿದ್ರೆ ಹೆಚ್ಚೆಂದರೆ 80 ಮನೆಗಳಿದ್ದಿತ್ತು. ಎಲ್ಲ ಕಡೆ ಇರುವಂತೆ ಅಲ್ಲಿ ಒಂದು ತುಂಡು ಹೋಟೆಲ್ಲೂ ಇಲ್ಲ. ಇದ ಹಿಡಿದೆ ಊರ ಊಹಿಸಬಹುದು. ಮತ್ತು ಅಲ್ಲೇ ನಂಜನಗೂಡಲ್ಲೋ ಮೈಸೂರಲ್ಲೋ SLC ಹತ್ತು ಬಂದ 4 ಜನರೂ ಉಂಟು. ಲಕುಮ, ರಾಜಪ್ಪ, ಮಾಧು, ಶಂಭು, ಇವು ಅವರ ಹೆಸರುಗಳು. ಈ ಹೆಸರುಗಳಿಗೂ ಪಟೇಲ್ರಿಗೂ ಅಷ್ಟಕ್ಕಷ್ಟೇ. ಇಂದು ಹುಟ್ಟಿದ ಈ ತುಂಡುಗಳು ತಮ್ಮ ಎದುರ ತಲೆ ಎತ್ತಿ ತಿರುವುದನ್ನು ಅವ್ರು ಹೆಂಗೆ ಸಹಿಸ್ತಾರೆ? ತಾವು ಕಂಡ ಹಾಗೆ ತಮ್ಮ ಅಪ್ಪನ ಕಾಲದಿಂದಲೂ ಆಗಿದ್ದಿಲ್ಲ. ಆ ಮಕ್ಕಳು ಮೇಲ್ಜಾತಿ ಕೀಳ್ಜಾತಿ ಅಂದೇ ಒಂದೇ ಹೊಟ್ಟೆಯಿಂದ ಬಿದ್ದಂತೆ ಹೊಲಾರ್ ಲಕ್ಷ್ಮಣೋಡನೆ ತಿರುಗೋದು ಹಿಡಿದು ಅವ್ರವ್ರ ಅಪ್ಪಂದ್ರ ಮೂಲಕ ಬಯಸಿದ್ರು. ಒಬ್ಬ ಶುರು ಮಾಡ್ರಪ್ಪೋ, ಇನ್ನೊಬ್ಬ ಎಲ್ರಿಗೂ ಗೊತ್ತಿರೋದೇ ಅದೋ, ಇನ್ನೇನ ಶುರು ಮಾಡೋದೋ, ಪೂಜೆ ಮಾಡೋದ ಬಿಟ್ಟೋ. ರಾಜಪ್ಪ, ಏನಣ್ಣ ಹಂಗಂದ್ರೆ ಅರ್ಥ? ಮತ್ತೊಬ್ಬ, ಅರ್ಥ ಆಗಿರ್ತಾ ನಿಮ್ಮ ತಾನೇ ಅಪ್ಪ ಗೊತ್ತೋ, ನಾವೇನು ಈ ಸ್ಕೂಲ್ಗೆ ಹೋಗಿ ಮಂಟಾಕಿದ್ದಾವ? ಶಾನ್ ಭೋಗ್ರು, ಏ ಹೊಸಿ ಸುಮ್ಕಿರಯ್ಯ, ಮಾತಾಡಿ ಪಟೇಲ್ರಿ ನೀವು. ಪಟೇಲ್ರು, ಮಾತಾಡೋದೇನಿದ್ದದು ಹೇಳಿ. ಶಾನ್ ಭೋಗ್ರು, ಕಾಗದ ಬರೆದು ಊರನ್ನ ಮಾನ ತೆಗೆದವ್ರು ನೀವುಗಳೇ ಅಂತ ಎಲ್ರಿಗೂ ಗೊತ್ತೋ, ಅದು ಒಪ್ಪತ್ತಾರ ಅವ್ರಿತಾನೆ ನೀವುಗಳು. ಲಕ್ಕುಮಾರ್, ರಾಜಪ್ಪ, ಶಂಭು, ಮಾಧು ಕಡೆ ಶಾನ್ ಭೋಗ್ರು ನೋಡೋರು. ಹೌದು ಎಂಬಂತೆ ಅವರು ತಲೆ ಆಡಿಸುವರು. ಹೊರಗೆ ಇದ್ದವರ ಎದೆಗೆ ಗುದ್ದುವಂತೆ ಗದ್ದಲ ಎದ್ದು ಹೊರಬರುವುದು. ಪಟೇಲ್ರು, ಅದರಲ್ಲಿ ಏನ್ರಯ್ಯ ನೀವುಗಳ ಅನ್ಯಾಯ ಕಂಡದ್ದು? ಪಟೇಲರ ಮಾತುಗಳಷ್ಟೇ ಒಡೆದು ಕೇಳಿಸುವುದು. ಯಾರೂ ತುಟಿಕ್ ಪಿಟಿಕ್ ಅನ್ನುವುದಿಲ್ಲ. ರಾಜಪ್ಪ, ಯಾವ ಹಣನ ಯಾವುದಕ್ಕೆ ಹಾಕಿದ್ರೆ ಇನ್ನೇನೋ ಆಗದೋ? ಸದ್ದು ಹೇಳುವುದು. ಶಾನುಭೋಗರು ಕೈಯಾಡಿಸುವರು. ಸದ್ದು ನಿಧಾನ ಕಮ್ಮಿಯಾಗುವುದು. ಪಟೇಲರು, ನಾ ಏನಾನ ಇರೋ ಮಕ್ಳಗಾಗ ಹಣ ತಿನ್ನೋ, ಊರಿಗಾಗ ದೇವ್ರ ಕೆಲಸಕ್ಕಾಗಂಗೆ ಮಾಡಿದ್ನೋ? ಮಾಧು, ನೀವು ವ್ಯಾಕಾರ ಮಾಡಿ ಸ್ವಾಮಿ, ಆದರೆ ಮಾಡೋವಂಥದಕ್ಕೆ ಮಾಡಲಿಲ್ಲ. ಸದ್ದು ಹೇಳುವುದು ಮುನ್ನಿಗಿಂತ ಜೋರಾಗೆ. ಯಥಾಪ್ರಕಾರ ಶಾನುಭೋಗರು. ಈ ಸಲ ಒಂದಿಬ್ಬರು ಎದ್ದು ನಿಲ್ಲುವರು. ಒಬ್ಬ, ನಿಮ್ಗೆ ಅದ್ಯಾರೋದಿನರು ಇರಕ್ಕಂತ ಒಬ್ಬರು ಇಲ್ವಾ? ಇನ್ನೊಬ್ಬ, ಇದ್ರ ಈ ವ್ಯಾಪಾರ ಮಾಡ್ತಾ ಇದ್ವಾವೋ? ಕೇಳಿ ಕಥೆಯ